ವೆಲ್ಕಮ್ ಟು ವಿಷ್ಣು ಶ್ರೇಯಾ ಚಾನಲ್ ನಾನು ಸುಮಾ ಅಣ್ಣೇಶ್ ನಾಯ್ಕ್ ಸ್ನೇಹಿತರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರು ಪ್ರೆಗ್ನೆಂಟ್ ಇರುವಂತಹ ಅವಧಿಯಲ್ಲಿ ಅಥವಾ ಅವರ ಗರ್ಭಧಾರಣೆ ಆಗಿರುವಂತಹ ಟೈಮಲ್ಲಿ ಈ ಒಂಬತ್ತು ತಿಂಗಳಿಗಿಂತ ಮುಂಚೆನೆ ಹುಟ್ಟುವಂತಹ ಮಗು ಹೆಣ್ಮಗುನ ಅಥವಾ ಗಂಡ್ಮಗುನ ಅಂಥೇಳಿ ಈಸಿಯಾಗಿ ತಿಳ್ಕೊಬಹುದು ಸೊ ಯಾವ ರೀತಿಯಾಗಿ ತಿಳ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಮ್ಮ ದೇಶದಲ್ಲಿ ಈ ಜೆಂಡರನ್ನು ರಿವೀಲ್ ಮಾಡ್ಕೊಳ್ಳೋ ಅಥವಾ ಅವರ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಹುಟ್ಟುವಂತಹ ಮಗು ಗಂಡ್ಮಗುನು ಅಥವಾ ಹೆಣ್ಮಗುನು ಅಂಥೇಳಿ ತಿಳ್ಕೊಳ್ಳುವಂತದ್ದು ಕಾನೂನು ಬಾಹಿರ ಅಥವಾ ಇಲ್ಲಿಗಲ್ ಆಗಿದೆ ಬೇರೆ ಕಂಟ್ರಿಗಳಲ್ಲಿ ಈ ರೀತಿಯ ಒಂದು ರಿಸ್ಟ್ರಿಕ್ಷನ್ ಏನು ಇಲ್ಲ ನಮ್ಮ ದೇಶದಲ್ಲೇ ಈ ರೀತಿಯ ಒಂದು ರಿಸ್ಟ್ರಿಕ್ಷನ್ ಇದೆ ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಹೆಣ್ಮಗು ಜಾಸ್ತಿ ಆಗ್ತಿದೆ ಅಂತೇಳಿ ಬಹಳಷ್ಟು ಜನ ಅಬೋರ್ಷನ್ ಮಾಡಿಸ್ಕೊಂಡ್ರು ಹಾಗಾಗಿ ಇದನ್ನು ತಡೆಗಟ್ಟುವ ಸಲುವಾಗಿ ನಮ್ಮ ದೇಶದ ಕಾನೂನು ಈ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದೆ ಈಗ ನೀವು ಏನಾದರೂ ಸ್ಕ್ಯಾನಿಂಗ್ ಮಾಡಿಸ್ತಿದ್ದೀರಾ ಅಂತಂದರೆ ಆ ಟೈಮಲ್ಲಿ ನೀವು ಜೆಂಡರ್ ರಿವ್ಯೂಲನ್ನು ಮಾಡಿಸ್ಬಾರ್ದು ಅಥವಾ ಈ ಸೆಕ್ಸ್ ಡೆಟಮಿನೇಷನ್ ಏನಿದೆ ಅದನ್ನು ನೀವು ಮಾಡಿಸ್ಬಾರ್ದು ಆದರೆ ನೀವು ಈ ಯಾವುದೇ ಬೇರೆ ರೀತಿಯ ದಾರಿಯಲ್ಲಿ ಅಥವಾ ಬೇರೆ ವೇಯಲ್ಲಿ ನೀವು ಹುಟ್ಟುವಂಥ ಮಗು ಗಂಡೋ ಹೆಣ್ಣು ಅಂಥೇಳಿ ಈಸಿಯಾಗಿ ತಿಳ್ಕೊಬೋದು ಸ್ನೇಹಿತರೆ ಸೊ ಯಾವ ರೀತಿಯಾಗಿ ಅಂತ ಅಂದರೆ ಈ ಬೇಕಿಂಗ್ ಸೋಡಾ ಇರುತ್ತಲ್ಲ ಅಥವಾ ಅಡುಗೆ ಸೋಡಾ ಅಂತ ಹೇಳ್ತೀವಿ ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ಅಥವಾ ಈ ಬೇಕಿಂಗ್ ಸೋಡಾ ಟೆಕ್ನಿಕನ್ನು ನೀವು ಯೂಸ್ ಮಾಡಿಕೊಂಡು ಇದರ ಮೂಲಕ ನಿಮಗೆ ಹುಟ್ಟುವಂತಹ ಮಗು ಗೊಂಡ ಹೆಣ್ಣು ಅಂತ ಹೇಳಿ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು ನಿಮ್ಮ ಈ ಗರ್ಭಧಾರಣೆಯ ಅವಧಿಯಲ್ಲಿ ಮೊದಲನೇದಾಗಿ ಈ ಒಂದು ಚಿಕ್ಕ ಪ್ರೊಸೀಜರನ್ನು ಮಾಡಬೇಕು ಅಂತಂದರೆ ಅಥವಾ ಈ ಜೆಂಡರ್ ರಿವ್ಯೂಲನ್ನು ಮಾಡಬೇಕು ಅಂತಂದರೆ ಏನೇನು ಬೇಕು ಅಂದರೆ ನಿಮಗೆ ಈ ಮಾರ್ನಿಂಗ್ ನೀವು ಎದ್ದ ತಕ್ಷಣ ಗರ್ಭಿಣಿಯರ ಈ ಫ್ರೆಶ್ ಯೂರಿನ್ ಸ್ಯಾಂಪಲ್ ಬೇಕು ಸೊ ಅದನ್ನು ಯಾವುದರಲ್ಲಿ ಕಲೆಕ್ಟ್ ಮಾಡಬೇಕು ಅಂತಂದರೆ ಈ ಡಿಸ್ಪೋಸಿಬಲ್ ಯೂರಿನ್ ಕಂಟೈನರ್ ಇರುತ್ತಲ್ಲ ಅದರಲ್ಲಿ ನೀವು ಕಲೆಕ್ಟ್ ಮಾಡಬೇಕು ಇನ್ ಕೇಸ್ ನಿಮ್ಮ ಹತ್ರ ಈ ಯೂರಿನ್ ಕಂಟೈನರ್ ಇಲ್ಲ ಅಂತಂದರೆ ಜ್ಯೂಸ್ ಕುಡಿಯುವಂತಹ ಅಥವಾ ನೀರು ಕುಡಿಯುವಂತಹ ಈ ಪ್ಲಾಸ್ಟಿಕ್ ಲೋಟಗಳಿರುತ್ತಲ್ಲವಾ ಅಥವಾ ಈ ಪ್ಲಾಸ್ಟಿಕ್ ಗ್ಲಾಸ್ಗಳಿರುತ್ತಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ಈ ಒಂದು ಬೇಕಿಂಗ್ ಸೋಡಾ ಟೆಕ್ನಿಕ್ ಅನ್ನ ಮಾಡುವಂತಹ ಟೈಮಲ್ಲಿ ಆದರೆ ಈ ಯೂರಿನ್ ಹಾಗೇನೆ ಬೇಕಿಂಗ್ ಸೋಡಾ ಎರಡು ಕೂಡ ಸಮ ಪ್ರಮಾಣದಲ್ಲೇ ಇರಬೇಕು ಅಂದರೆ ಯೂರಿನ್ ಎಷ್ಟಿರುತ್ತಲ್ಲ ಎಷ್ಟು ಕ್ವಾಂಟಿಟಿಯಲ್ಲಿ ಇರುತ್ತಲ್ಲ ಅಷ್ಟೇ ಕ್ವಾಂಟಿಟಿಯಲ್ಲಿ ಈ ಬೇಕಿಂಗ್ ಸೋಡಾವನ್ನ ಕೂಡ ನೀವು ತೆಗೆದಿಟ್ಕೊಂಡಿರಬೇಕು ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಈ ಬೇಕಿಂಗ್ ಸೋಡಾ ಇರುವಂತಹ ಗ್ಲಾಸ್ ಅಲ್ಲಿ ನೀವು ಈ ಯೂರಿನ್ ಅನ್ನ ಹಾಕಬೇಕಾಗುತ್ತೆ ಸೊ ಹಾಕಿ ಐದು ನಿಮಿಷಗಳ ಕಾಲ ನೀವು ವೆಯ್ಟ್ ಮಾಡಬೇಕು ಅಥವಾ ಮೂರು ನಿಮಿಷ ವೆಯ್ಟ್ ಮಾಡಿದ್ರೂ ಸಾಕು ಈ ಒಂದು ಅವಧಿಯಲ್ಲಿ ನಿಮ್ಮ ಈ ಯೂರಿನ್ ಹಾಕಿರುವಂತಹ ಈ ಲೋಟದಿಂದ ಏನಾದರೂ ಬಬಲ್ಸ್ ಬಬಲ್ಸ್ ಅಥವಾ ನೊರೆ ನೊರೆ ರೀತಿಯಾಗಿ ಏನಾದರೂ ಹೊರಗಡೆ ಬರ್ತಾ ಇದೆ ಅಂತಂದ್ರೆ ಲೈಕ್ ಈ ಗ್ಯಾಸ್ಟ್ರಿಕ್ ಗೆ ಅಥವಾ ಅಸಿಡಿಟಿಗೆ ನಾವು ಯೂಸ್ ಮಾಡ್ತೀವಲ್ವಾ ಈನೋ ಪೌಡರ್ ಅಂದ್ರೆ ಈಗ ಈನೋವನ್ನು ನಾವು ನೀರಲ್ಲಿ ಹಾಕಿದ ತಕ್ಷಣ ನೊರೆ ನೊರೆ ತರ ಹೊರಗಡೆ ಬರುತ್ತೆ ಅಥವಾ ಬಬಲ್ಸ್ ಆಗುತ್ತೆ ಸೊ ಅದೇ ರೀತಿಯ ಬಬಲ್ಸ್ ಏನಾದರೂ ಬರ್ತಾ ಇದೆ ಅಂತಂದ್ರೆ ನೀವು ಅವಾಗ ತಿಳ್ಕೋಬೇಕು ಇದು ರೀತಿ ಆಗ್ತಾ ಇರುವಂತದ್ದು ನಿಮ್ಮ ಗಂಡು ಮಗುವಿನ ಲಕ್ಷಣ ಅಂತ ಅಂದ್ರೆ ಈ ಸಲ ನಿಮಗೆ ಬೇಬಿ ಬಾಯ್ ಅಂತಾನೆ ಅರ್ಥ ಸ್ನೇಹಿತರೆ ಇನ್ ಕೇಸ್ ನೀವು ಈ ಬೇಕಿಂಗ್ ಸೋಡಾ ಹಾಗೇನೆ ಯೂರಿನ್ ಮಿಕ್ಸ್ ಮಾಡಿ ಐದು ನಿಮಿಷದ ಒಳಗಡೆ ಯಾವುದೇ ರೀತಿಯ ನೊರೆ ಬರ್ತಾ ಇಲ್ಲ ಅಥವಾ ಯಾವುದೇ ರೀತಿಯ ಬಬಲ್ಸ್ಗಳು ಬರ್ತಾ ಇಲ್ಲ ಏನೋ ರೀತಿ ಅಂತ ಅಂದರೆ ಇದು ನಿಮ್ಮ ಬೇಬಿ ಗರ್ಲ್ ಆಗುತ್ತೆ ಅಂತ ಹೇಳಿ ಸೂಚಿಸುವ ಲಕ್ಷಣ ಆಗಿರುತ್ತೆ ಅಂದರೆ ಯಾವುದೇ ರೀತಿಯ ಚೇಂಜಸ್ ಈ ಯೂರಿನಲ್ಲಿ ಕಾಣಿಸ್ತಾ ಇಲ್ಲ ಅಂತಂದರೆ ನಿಮಗೆ ಈ ಸಲ ಬೇಬಿ ಗರ್ಲ್ ಆಗುತ್ತೆ ಅಂತಾನೆ ಅರ್ಥ ಸೊ ಈ ಒಂದು ಟೆಕ್ನಿಕ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತಾ ಅಂತ ಕೇಳೋದಾದ್ರೆ ನೈಂಟಿ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್ ಆಸ್ ಎ ಮದರ್ ಸರ್ ಆಸ್ ಎ ಸ್ಟಾಫ್ ನರ್ಸ್ ಈ ಒಂದು ಟೆಕ್ನಿಕನ್ನು ಸ್ವತಃ ನಾನೇ ಫಾಲೋ ಮಾಡಿದ್ದೀನಿ ನನಗೆ ಇಬ್ಬರು ಮಕ್ಕಳು ಫಸ್ಟ್ ಆಗಿದ್ದು ನನಗೆ ಬೇಬಿ ಗರ್ಲ್ ನಾನು ನೆಕ್ಸ್ಟ್ ಬೇಬಿ ಬಾಯ್ಗೋಸ್ಕರ ನಾನು ಟ್ರೈ ಮಾಡ್ತಿದ್ದೆ ಹಾಗೇನೆ ನಾನು ಕನ್ಸೂವ್ ಕೂಡ ಆದೆ ಆದರೆ ನನಗೆ ಈ ಫೈವ್ ಮಂತ್ಸ್ವರೆಗೂ ವೆಯ್ಟ್ ಮಾಡುವಂತಹ ಒಂದು ಪೇಷೆನ್ಸ್ ಇರಲಿಲ್ಲ ಯಾಕೆಂತಂದ್ರೆ ನನಗೆ ಫಸ್ಟ್ ಮಗು ನನಗೆ ಬೇಬಿ ಗರ್ಲ್ ಆಗಿದೆಯಲ್ವಾ ಹಾಗಾಗಿ ನನಗೆ ನೆಕ್ಸ್ಟ್ ಬೇಬಿ ಬಾಯ್ ಬೇಕಾಗಿತ್ತು ಆದರೆ ನನಗೆ ಫೈವ್ ಮಂತ್ಸ್ವರೆಗೂ ವೆಯ್ಟ್ ಮಾಡುವಂತಹ ಪೇಷನ್ಸ್ ಇರಲಿಲ್ಲ ಸೊ ಫೈವ್ ಮಂತ್ಸ್ ಆದಮೇಲೆ ಯಾವ ರೀತಿಯಾಗಿ ತಿಳ್ಕೊತಾ ಇದ್ದೆ ಅಂತಂದರೆ ನಾನು ನರ್ಸ್ ಅಲ್ವಾ ಹಾಗಾಗಿ ಸ್ಕ್ಯಾನ್ ರಿಪೋರ್ಟಲ್ಲೇ ನನಗೆ ಆಗುವಂಥದ್ದು ಗಂಡ್ಮಗುನೋ ಹೆಣ್ಮಗುನೋ ಅಂಥೇಳಿ ನಾನು ಈಸಿಯಾಗಿ ತಿಳ್ಕೊಬೋದು ಆದರೆ ನನಗೆ ಈ ಫೋರ್ ಮಂತ್ಸ್ ರನ್ನಿಂಗ್ ಇರಬೇಕಾದ್ರೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಹೆಚ್ಚು ಆದರೆ ಯಾವ ರೀತಿಯಾಗಿ ತಿಳ್ಕೊಳ್ಳೋದು ತಿಳ್ಕೊಬೇಕು ಅಂತಂದರೆ ಫೈವ್ ಮಂತ್ಸ್ವರೆಗೂ ವೆಯ್ಟ್ ಮಾಡಲೇಬೇಕಲ್ಲ ಹಾಗಾಗಿ ನಾನು ಈ ಬೇಕಿಂಗ್ ಸೋಡಾ ಯೂರಿನ್ ಟೆಸ್ಟನ್ನು ನಾನು ಮಾಡಿ ನೋಡಿದೆ ಆಗ ಏನು ರಿಸಲ್ಟ್ ಬಂತು ಅಂತಂದರೆ ಬಬುಲ್ ಬಬುಲ್ ಬಂತು ಹಾಗೇ ನೊರೆ ಕೂಡ ಬಂತು ಆಗ ನಾನು ಅಂದ್ಕೊಂಡೆ ಈ ಸಲ ನನಗೆ ಬೇಬಿ ಬಾಯ್ ಆಗ್ಬೋದು ಅಂತ ಆ ನಂತರ ಫೈವ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾನು ಈ ಸ್ಕ್ಯಾನಿಂಗನ್ನು ಮಾಡಿಸ್ದೆ ಅದರಲ್ಲಿ ನನಗೆ ಬೇಬಿ ಬಾಯ್ಯ ಸೂಚನೆಗಳು ಕೂಡ ಕಾಣಿಸ್ತು ಈ ಹಾರ್ಟ್ ರೇಟ್ ಆಗಲಿ ಅಥವಾ ಈ ಪ್ಲಾಜಂಟಾ ಪೊಸಿಷನ್ ಏನಿದೆ ಅವೆಲ್ಲ ಕಾಣಿಸ್ತಲ್ವಾ ಅದರ ಮೂಲಕ ನಾನು ತಿಳ್ಕೊಂಡೆ ನನಗೆ ಈ ಸಲ ಬೇಬಿ ಬಾಯ್ ಆಗುತ್ತೆ ಅಂತಾನೆ ಆನಂತರ ನೈನ್ ಮಂತ್ಸ್ ಆದಮೇಲೆ ನನಗೆ ಡೆಲಿವರಿ ಆಯ್ತಲ್ಲ ಆಗ ಕನ್ಫರ್ಮ್ ಆಯಿತು ಈ ಒಂದು ಬೇಕಿಂಗ್ ಸೋಡಾ ಯೂರಿನ್ ಟೆಕ್ನಿಕ್ ಪಾಸ್ ಆಯ್ತು ಹಾಗೇನೆ ಫೈವ್ ಮಂತ್ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಪ್ರೂಫ್ ಮಾಡ್ತು ನನಗಾಗುವಂಥದ್ದು ಗಂಡ್ಮಗುನೇ ಅಂತ ದೇವ್ರ ದಯದಿಂದ ನನಗೆ ಈ ಬೇಬಿ ಬಾಯೇ ಡೆಲಿವರಿ ಆಯಿತು ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮಲ್ಲಿ ಏನಾದರೂ ಈ ರೀತಿಯ ಒಂದು ಆಸೆ ಇತ್ತು ಅಂತಂದರೆ ನೀವು ಈ ಬೇಕಿಂಗ್ ಸೋಡಾ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನಿಮ್ಗೆ ಆಗುವಂಥದ್ದು ಗಂಡು ಮಗುನೋ ಹೆಣ್ಮಗುನೋ ಅಂತ ಹೇಳಿ ಈಸಿಯಾಗಿ ತಿಳ್ಕೊಬಹುದು ಸ್ನೇಹಿತರೆ ಹಳೆ ಕಾಲದಲ್ಲಿ ಯಾವುದೇ ರೀತಿಯ ಸ್ಕ್ಯಾನಿಂಗ್ ಫೆಸಿಲಿಟೀಸ್ ಇರ್ತಾ ಇರಲಿಲ್ಲ ಹಾಗಾಗಿ ಆ ಕಾಲದಿಂದಲೂ ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡ್ತಾ ಇದ್ದಾರೆ ಸೊ ನಿಮ್ಗೇನಾದರೂ ಇದರಲ್ಲಿ ನಂಬಿಕೆ ಇದ್ದರೆ ನೀವು ಕೂಡ ಫಾಲೋ ಮಾಡ್ಬೋದು ಇನ್ ಕೇಸ್ ನಂಬಿಕೆ ಇಲ್ಲ ಅಂತಂದರೆ ಅನ್ಫಾಲೋ ಕೂಡ ಮಾಡ್ಬೋದು ಸ್ನೇಹಿತರೆ ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ